ಕಾಂಗ್ರೆಸ್ ಮೊದಲ ಲಿಸ್ಟ್ನ ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿಗೆ ಹೈಕಮಾಂಡ್ ಅಲರ್ಟ್ ಹದಿನೆಂಟು ಕ್ಷೇತ್ರ ಸಿಕ್ಕಾಪಟೆ ಕಷ್ಟ ಮೂವತ್ತು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಫೈಟ್ ಎಬಿಸಿ ಕ್ಯಾಟಗರಿ ಮಾಡಿ ಗೆಲುವಿಗೆ ಕೈ ರಣತಂತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕಾಂಗ್ರೆಸ್ ಈಗಾಗಲೇ ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳ ಪಟ್ಟಿ ಮೊದಲ ಲಿಸ್ಟ್ ಬಿಡುಗಡೆ ಮಾಡಿದೆ ಬಿಡುಗಡೆ ಆದಮೇಲೂ ಕೂಡ ಕಾಂಗ್ರೆಸ್ ಒಂದು ಆಂತರಿಕ ಸಮೀಕ್ಷೆಯನ್ನ ಮಾಡಿಸಿದೆ ಆ ಸಮೀಕ್ಷೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಬಹಿರಂಗವಾಗಿ ಆಯಾ ಅಭ್ಯರ್ಥಿಗಳಿಗೆ ಜಿಲ್ಲಾ ಮಟ್ಟದ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದೆ ಎಷ್ಟು ಸ್ಥಾನ ನಾವು ಗೆಲ್ಲಬಹುದು ಗೆಲ್ಲುವಂತ ಸಾಧ್ಯತೆ ಇದೆ ಈ ಒಂದು ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಅಂತ ಸೊ ಇದು ಕಾಂಗ್ರೆಸ್ನ ಆಂತರಿಕ ಸರ್ವೆಯ ರಿಪೋರ್ಟ್ ನಮಗೆ ಸಿಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಸೊ ಅದು ನಿಮಗೆ ಹೇಳ್ತಾ ಇದ್ದೀವಿ ಇಪ್ಪತ್ನಾಲ್ಕು ಕ್ಷೇತ್ರ ಕಾಂಗ್ರೆಸ್ ಅವರ ಪ್ರಕಾರ ಹದಿನೆಂಟು ಕ್ಷೇತ್ರ ಗೆಲ್ಲೋದು ಕಷ್ಟ ಈ ಒಂದು ನೂರಿಪ್ಪತ್ನಾಲ್ಕರಲ್ಲಿ ನೂರಿ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಹದಿನೆಂಟು ನಾವು ಗೆಲ್ಲೋಕ ಕಷ್ಟ ಸೊ ತುಂಬ ಜಾಸ್ತಿ ಎಫರ್ಟ್ ಆಗಬೇಕು ಅದು ಸಿ ಕ್ಯಾಟಗರಿ ಇನ್ನು ಬಿ ಕ್ಯಾಟಗರಿ ಮೂವತ್ತು ಕ್ಷೇತ್ರ ಫಿಫ್ಟಿ ಫಿಫ್ಟಿ ಫೈಟ್ ಇದೆ ಎರಡು ಸಾವಿರ ಮೂರು ಸಾವಿರ ಏನೋ ಓಟ್ ಇರುತ್ತೆ ಹೆಂಗೆ ಬೇಕಾದರೂ ಆಗ್ಬೋದು ಅದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಮೂವತ್ತು ಕ್ಷೇತ್ರ ಫಿಫ್ಟಿ ಫಿಫ್ಟಿ ಯಾವ ಕ್ಷೇತ್ರದಲ್ಲಿ ಏನು ಬೇಕಾದ್ರೂ ದಬಾಕೊಬೋದು ಇಲ್ಲ ಮುಂದಕ್ಕೆ ಬರ್ಬೋದು ಇದು ಬಿ ಕ್ಯಾಟಗರಿ ಇನ್ನು ಸಿ ಎ ಕ್ಯಾಟಗರಿ ಎಪ್ಪತ್ತಾರು ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಸೊ ಏನ್ ಸ್ಟ್ರಾಟಜಿ ಮಾಡಬೇಕು ಈ ಮೂರು ಎ ಬಿ ಸಿ ಕ್ಯಾಟಗರಿ ಮಾಡಿಕೊಂಡು ನಾವು ಈ ಬಾರಿ ಚುನಾವಣೆಗೆ ಹೋಗ್ಬೇಕು ಇನ್ನೂರ ಇಪ್ಪತ್ನಾಲ್ಕಿದ ತುಂಬಾ ಇಂಪಾರ್ಟೆಂಟ್ ನಮಗೆ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಆಂತರಿಕ ಸರ್ವೆಲಿ ನಾನೇನು ಸ್ಕ್ರೀನಿಂಗ್ ಕಮಿಟಿ ಆಯ್ತು ಅಲ್ಲಿ ಬಹಿರಂಗ ಪಡ್ತಿದ್ರ ವರದಿ ಇಲ್ಲೆಲ್ಲ ಗೆಲ್ಲಬೇಕು ಏನ್ ಮಾಡ್ಬೇಕಂತವ್ರು ಸೋಲ ಕಡೆ ಸೋಲ ಕಡೆ ಸೋಲ ಕಡೆ ಇನ್ ಸ್ವಲ್ಪ ಜಾಸ್ತಿ ಕ್ಯಾಂಪೇನ್ ಮಾಡಬೇಕು ಅಭ್ಯರ್ಥಿಯನ್ನು ಚೇಂಜ್ ಮಾಡೋಕಾಗಲ್ಲ ಈಗ ಸೊ ಬೇರೆ ಲೂಪ್ ಲೂಪೋಲ್ಸ್ ಏನೋ ತಿಳ್ಕೊಬೇಕು ಇವ್ರು ಇನ್ ಸ್ವಲ್ಪ ಮಾಡಿ ಅಳೆದು ತೂಗಿ ಇಷ್ಟೆಲ್ಲಾ ಇಷ್ಟೆಲ್ಲ ಮಾಡ್ಬಿಟ್ಟು ಅವ್ರು ಅದರಲ್ಲೂ ಇಷ್ಟೊಂದು ಡೌಟ್ ಅದ್ರಲ್ಲೂ ಇಷ್ಟೊಂದು ನೂರ ಇಪ್ಪತ್ನಾಲ್ಕು ಅಂದ್ರಲ್ಲ ಇವೆಲ್ಲ ಮಿಷನ್ ನೂರ ಅನ್ಕೊಂಡೆ ಗೆಲ್ಬಹುದೇನೋ ಅನ್ಕಂಡೆ ಗೆದ್ ಬಿಟ್ರೆ ಮತ್ತೆ ಏನಂತ ಅವ್ರಿಗೆ ಅಲ್ಲ ನಾನು ಈ ನೂರ ಇಪ್ಪತ್ನಾಲ್ ಬಿಟ್ರಲ್ಲ ಬಿಡ ಬಿಟ್ಟೋ ಎಲ್ಲ ಗೆಲ್ತಾರೆ ಅಂತ ಅನ್ಕಂಡೆ ಹಂಗಲ್ವಾ ಹಂಗೆಲ್ಲ ಇಲ್ಲ ಅವ್ರಿಗೆ ಗ್ಯಾರಂಟಿ ಇಲ್ಲ ನೂರ ಇಪ್ಪತ್ನಾಲ್ಕು ಮೈನಸ್ ಫಾರ್ಟಿ ಏಟು ಅವ್ರ ಲೆಕ್ಕಾಚಾರ ಅಂದ್ರೆ ಇದರಲ್ಲಿ ಮೈನಸ್ ಫಾರ್ಟಿ ಏಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಎಪ್ಪತ್ತಾರು ಫಿಕ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಇದಾರೆ ಎಪ್ಪತ್ತಾರು ಅಂದ್ರೆ ನೂರು ಕಿಲ್ಲ ಅನ್ನೋದ್ ಅರ್ವತ್ ಗೆಲ್ತಾರೆ ನೂರ್ ಮೂವತ್ತಾರು ಅಂಗರ ಹೆಂಗ್ ಈಗ ಇದು ಗ್ಯಾರಂಟಿ ಇರೋದು ಈಗ ಕಾಂಗ್ರೆಸ್ ಗ್ಯಾರಂಟಿ ಅಂತ ಇದೆಯಲ್ಲ ಗ್ಯಾರಂಟಿ ತರ ಈ ಗ್ಯಾರಂಟಿ ಕಾರ್ಡ್ ಇದು ನೂರ್ನಾಲ್ಕ ಜನ ಇದ್ರಲ್ಲಿ ಎಪ್ಪತ್ತಾರು ಜನ ಗೆಲ್ತೀವಿ ಅನ್ಕೊಂಡಿದ್ದಾರೆ ಈ ನೂರ್ ಜನದಲ್ಲಿ ಬುಗ್ಲೇಳ್ತ ಬ್ಯಾಟಿಂಗ್ ಹೆಂಗ್ ಮಾಡ್ತೀರಿ ಅನ್ನೋದು ಬೌಲಿಂಗ್ ಮೇಲೆ ಡಿಪೆಂಡ್ ಆಯ್ತದೆ ಪಿಚ್ ಪಿಚ್ಗೆ ಕೊಡ್ತೇನೆ ಇದಂಟ್ರೋ ಸೆಂಟ್ರ್ ಬಾಲ್ ಹಾಕೊಡ್ತಾನ ಹ್ಮ್ ಫುಲ್ ಸೇಸಿತನ ಅನ್ನೋದ್ರ ಮೇಲೆ ನನ್ನ ನಾನ್ ಬ್ಯಾಟಿಂಗ್ ಶೈಲಿ ನಿರ್ಧಾರ ಆಯ್ತದೆ ಅಂದ್ರೆ ಈ ಘೋಷಿತ ಅಭ್ಯರ್ಥಿಗಳ ಮುಂದೆ ಯಾರ್ ಕ್ಯಾಂಡಿಡೇಟ್ ಬರ್ತಾರೆ ಕೂಡ ಪಿಕ್ಚರ್ ನಿರ್ಧಾರ ಆಗುತ್ತೆ ವರ್ಸಸ್ಸ ಟ್ರಯಾಂಗಲ್ಲ ಚತುಷ್ಕೋನ ನಮ್ಮೋನೆ ಅವನರ ಕಾಲೆಳಿತನ ಇವೆಲ್ಲೂ ಕೂಡ ಕೌಂಟ್ ಬರುತ್ತೆ ಬಟ್ ಇದಕ್ಕೆ ಸಮಾಧಾನ ಮಾಡ್ಕೊಂಡವ್ರಲ್ಲ ಪುಣ್ಯ ನೂರ ಇಪ್ಪತ್ನಾಕ್ರ ನಲ್ವತ್ತೆಂಟು ನಮ್ ಕೈಲಿ ಆಗಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಸೆವೆಂಟಿ ಸಿಕ್ಸ್ ಗ್ಯಾರಂಟಿ ಲೆಕ್ಕಾಚಾರ ಇರಬಹುದು ಯಾಕಂದ್ರೆ ಲಾಸ್ಟ್ ಟೈಮ್ ಈಗ ಲಾಸ್ಟ್ ಟೈಮ್ ಆಗಿದೆ ಎಪ್ಪತ್ತೊಂಬತ್ತಲ್ವಾ ಹ್ಮ್ ಎಪ್ಪತ್ತೊಂಬತ್ತು ಜನ ಇದರಲ್ಲಿದ್ದಾರೆ ಅಲ್ಬಟ್ ಒಂದು ನಾಲ್ಕು ಜನ ಬಿಟ್ಟು ಆಮೇಲೆ ಲಾಸ್ಟ್ ಟೈಮ್ ಸೋತವ್ರು ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಓಟ್ ಅಲ್ಲಿ ಸೋತವ್ರಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ ಅವರೇ ನೂರು ಇಪ್ಪತ್ನಾಲ್ಕ ಜನ ಅದರಲ್ಲಿ ಎಪ್ಪತ್ನಾಲ್ಕು ಜನ ಗೆಲ್ತೀವಿ ಅಂದ್ರೆ ಓ ಇನ್ನು ಉಳಿದು ನೂರಲ್ಲಿ ಹೆಚ್ಚು ಕಮ್ಮಿ ಮೂವತ್ತಾಗಬಹುದಾ ಕಷ್ಟಪಡ್ಬೇಕು ಅಂತ ಕಷ್ಟಪಟ್ಟರೆ ಎಪ್ಪತ್ತಾರು ಪ್ಲಸ್ ಮೂವತ್ತು ನೂರ ಅನ್ಕೊಳ್ಳಿ ಹೆಚ್ಚು ಕಮ್ಮಿ ಅಂದ್ರೆ ಅವ್ರಿಗೂ ಗೊತ್ತು ಕ್ಲಾರಿಟಿ ಪೂರ್ತಿ ಬರಲ್ಲಪ್ಪ ಅಂತ ಹಾಗಾಗಿ ಟಿಕೆಟ್ ಕೊಟ್ಟ ಮೇಲೆ ಕೂಡ ಅವರು ಸರ್ವೆ ಮಾಡಿಸ್ತಾ ಇದ್ದಾರೆ ಅಂದ್ರೆ ಅದ್ಯಾರ ಪ್ರಶಾಂತ್ ಕಿಶೋರ್ ಶಿಷ್ಯ ಸುನೀತ್ ಕುನಿಗೋಳಿ ಅವು ಇವರೆಲ್ಲ ಏನು ಆಗ್ಲಿ ವರ್ಕೌಟ್ ಆಗ್ಲಿಲ್ವಾ ಅದಕ್ಕೆ ಅವರೆಲ್ಲ ಮಾಡಿದ ಮೇಲೆ ತರ ಮಾಡ್ತಿರೋದು ಇಷ್ಟ ಅವ್ರೆಲ್ಲ ಮಾಡಿ ಮತ್ತೆ ಇನ್ನು ಟೈಮ್ ಇದೆಯಲ್ಲ ಏನು ವರ್ಕೌಟ್ ಇನ್ನು ಅಂದ್ರೆ ಈ ಸಲ ಸೋಲ್ತ ರೆಡಿ ಅಂತ ಫಲಿತಾಂಶ ಮೇ ಹದ್ ಕಾಯ್ಬೇಕು ನಾವು ನಾವು ಮಜಾ ತಗೊಳಕ ಒಂದಷ್ಟು ಹೇಳ್ತಿರ್ತೀವಿ ಅದ್ ಯಾವ ಮಾನದಂಡ ಲೆಕ್ಕ ಆಗ್ತಾರೆ ಅಂತ ಪರವಾಗಿಲ್ಲ ಸರ್ವೆ ಮಾಡಿರ್ತಾರ ಅವ್ರವ್ರ ಇಂಟರ್ನಲ್ ಸರ್ವೆಗಳು ಇರ್ತವೆ ಈಗ ನಾವು ಮಾಡಲ್ಲ ಕರ್ನಾಟಕ ಟಿವಿ ಸರ್ವೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇತ್ತು ಏನಂದ್ರೆ ಶತ ಆಗತ್ತೆ ಬರ್ದಿಟ್ಕೋಬೇಕಲ್ಲ ಇಷ್ಟ ನಾವು ಎಕ್ಸಾಮ್ ಬಂದ್ಮೇಲೆ ಮತ್ತೆ ಲೆಕ್ಕ ಲೆಕ್ಕಾಕ್ತಿವಲ್ಲ ಇದು ನಮ್ಮ ಮೂರ್ ಕಾರ್ ಕೊಡ್ಬೋದು ಎಲ್ಲ ಸೇರ್ ಅರವತ್ ಬರ್ತದೆ ಅಂತ ಮೇಷ್ಟು ತುಂಬಾ ಆರಾಮಾಗಿದ್ರೆ ಆಗಿದ್ರೆ ಅರವತ್ ಜಾಗದಲ್ಲಿ ಎಪ್ಪತ್ತು ತುಂಬಾ ಗಟ್ಟಿ ಆಗಿದ್ರೆ ಅರವತ್ ಜಾಗದಲ್ಲಿ ನಲವತ್ತು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನ ಗಳಿಸುತ್ತೆ ಈ ಬಾರಿ ಚುನಾವಣೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ಗೆ ಯಾವ ಕಾರಣ ಕೋಟ ಹಾಕ್ಬೇಕು ಕಾಂಗ್ರೆಸ್ ಯಾವ ಕಾರಣ ಕೋಟ ಹಾಕ್ಬಾರ್ದು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ